ಆತ್ಮೀಯ ವಿದ್ಯಾರ್ಥಿಗಳೇ, ಈ ಸೆಕೆಂಡ್ ಟೆಸ್ಟ್ ಸಲುವಾಗಿ ಪ್ರಾಬ್ಲಮ್ಸ್ ಬಗ್ಗೆ ಒಂದಿಷ್ಟು ಹೇಳೋಣ ಅಂತ ಹೇಳಿದ್ದೆ. ಬಟ್ ಈಗ ಈ ಚಾಪ್ಟರ್ ಯಾವುದು ಕೇಳಿದ್ರೆ ನಮಗೆ ಮೇನ್ ಆಗಿ ನಾವು ಇವತ್ತು ವೇವ್ ಆಪ್ಟಿಕ್ಸ್ ಅನ್ನ ಡಿಸ್ಕಸ್ ಮಾಡೋಣ. ಇದು ನಿಮಗೆ ಒಂದು ಟೆಸ್ಟ್ಗೆ ನಿಮ್ಗೆ ಹೆಲ್ಪ್ ಆಗುವಂಥದ್ದು. ಆ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡಿದ್ರೆ 5 ಮಾರ್ಕ್ಸ್ ನಿಮಗೆ ಸಿಗುತ್ತೆ. ಪ್ಲಸ್ ಸಿ ಇ ಟಿ ಬರೆಯುವಂಥ ಮಕ್ಕಳಿಗೆ ಇಲ್ಲಿ ಡಿಸ್ಕಸ್ ಆಗುವಂಥ ವಿಷಯಗಳು ಹೆಲ್ಪ್ ಆಗುತ್ತೆ. ಓಕೆ, ಎಕ್ಸಸೈಜ್ ಇಂದ ಒಂದು 10.1 ಇದೆಯಲ್ಲ ಪ್ರಾಬ್ಲಮ್, ಏನ್ ಹೇಳ್ತಾರೆ ನೋಡಿ. ಮೊನೋಕ್ರೊಮ್ಯಾಟಿಕ್ ಲೈಟ್ ಆಫ್ ವೇವ್ ಲೆಂತ್ 589 ನ್ಯಾನೋಮೀಟರ್ ಈಸ್ ಇನ್ಸಿಡೆಂಟ್ ಫ್ರಮ್ ಏರ್ ಆನ್ ಎ ವಾಟರ್ ಸರ್ಫೇಸ್, ವಾಟ್ ಆರ್ ದ ವೇವ್ ಲೆಂತ್, ಫ್ರೀಕ್ವೆನ್ಸಿ ಅಂಡ್ ಸ್ಪೀಡ್ ಆಫ್. ಒಂದನೇದು ಏನ್ ಕೇಳ್ತಾರೆ, ರಿಫ್ಲೆಕ್ಟೆಡ್, ಎರಡನೇದು ರಿಫ್ರಾಕ್ಟೆಡ್ ಅಂತಾರೆ. ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ವಾಟರ್ ಈಸ್ 1.33 ಅಂತ ಕೊಟ್ಟಿದ್ದಾರೆ. ಈಗ ನಾವೇನ್ ಮಾಡುವ ಕೇಳಿದ್ರೆ ಫಸ್ಟ್ ಕೇಸಿಗೆ ಹೋಗೋ ಫಾರ್ ರಿಫ್ಲೆಕ್ಟೆಡ್ ವೇವ್ ಅಂತೇಳಿ. ರಿಫ್ಲೆಕ್ಷನ್ ಆಗೋದು ಏನು ಕೇಳಿದ್ರೆ ಲೈಟ್ ವಿಲ್ ರಿಫ್ಲೆಕ್ಟ್ ಬ್ಯಾಕ್ ಟು ಸೇಮ್ ಮೀಡಿಯಂ ಅಲ್ವಾ, ಒಂದೇ ಮೀಡಿಯಂ ಅಲ್ಲಿ ಲೈಟಿನ ಜರ್ನಿ ಇರುವಂತದ್ದು. ಹಾಗಿದ್ದಾಗ ಆ ಸ್ಪೀಡ್ ಆಗಲಿ, ವೇವ್ಲೆಂತ್ ಆಗಲಿ, ಫ್ರೀಕ್ವೆನ್ಸಿ ಆಗಲಿ, ಯಾವುದು ಚೇಂಜ್ ಆಗಲ್ಲ. ಇದು ನಿಮಗೆ ಮೇನ್ ಆಗಿ ಒಂದು ಅಂದರೆ ಒಂದು ಮೀಡಿಯಂ ಅಲ್ಲಿ ಆ ಲೈಟ್ ಹೋಗ್ತಾ ಇದೆ. ನಾವು ಭಾಳ ಸಿಂಪಲ್ ಆಗಿ ಬೇಸಿಕ್ ಆಗಿ ಥಿಂಕ್ ಮಾಡಿದ್ರೆ ಲೈಟ್ ಒಂದು ಮೀಡಿಯಂ ಅಲ್ಲಿ ಕಾನ್ಸ್ಟೆಂಟ್ ಸ್ಪೀಡ್ ಅಲ್ಲಿ ಹೋಗ್ತಾ ಇರುತ್ತೆ. ನಾವು ಅದಕ್ಕೆ ಐಸೋಟ್ರೋಪಿಕ್ ಮೀಡಿಯಂ ಅಂತಾನು ಕರಿತೀವಿ. ಬೇಡ ಬಿಡಿ, ಅಷ್ಟೆಲ್ಲ ದೂರ ಹೋಗೋದು ಬೇಡ, ಜಸ್ಟ್ ಒಂದು ಮೀಡಿಯಂ ಅಲ್ಲಿ, ಏರ್ ಮೀಡಿಯಂ ಅಲ್ಲಿ ಸ್ಪೀಡ್ ಈಸ್ ಕಾನ್ಸ್ಟೆಂಟ್. ಹಾಗಾಗಿ ರಿಫ್ಲೆಕ್ಷನ್ ಆದಾಗ ಸ್ಪೀಡ್ ಕಾನ್ಸ್ಟೆಂಟ್, ಸ್ಪೀಡ್ ಚೇಂಜ್ ಆಗಿಲ್ಲ ಅಂದ್ರೆ ವೇವ್ಲೆಂತ್ ಚೇಂಜ್ ಆಗಲ್ಲ, ಫ್ರೀಕ್ವೆನ್ಸಿ ರಿಫ್ರಾಕ್ಷನ್ ಅಲ್ಲಿ ಚೇಂಜ್ ಆಗಲ್ಲ, ಹಾಗಾಗಿ ಯಾವುದು ಚೇಂಜ್ ಆಗಿಲ್ಲ. ಹಾಗಾದ್ರೆ ಈಗ ನಾವೇನ್ ಬರಿಬಹುದು, ಸ್ಪೀಡ್ ಅನ್ನ ಸ್ಪೀಡ್ ಆಫ್ ದ ಲೈಟ್ ಇನ್ ವ್ಯಾಕ್ಯೂಮ್ ಜೊತೆ ಕಂಪೇರ್ ಮಾಡಬಹುದು. ಯಾಕಂದ್ರೆ ಏರ್ ಮೀಡಿಯಂ ಅಲ್ಲಿ ನಾವು ಅದೇ ವ್ಯಾಲ್ಯೂ ಅನ್ನ ತಗೋತೀವಿ, 3 × 10⁸ ಮೀಟರ್ ಪರ್ ಸೆಕೆಂಡ್ ಅನ್ನುವಂಥದ್ದು. ಇನ್ನು ಆ ವೇವ್ ಲೆಂತ್ ಅವ್ರಿಗೆ ಕೊಟ್ಟಿದ್ದಾರಲ್ಲ 589 ನ್ಯಾನೋಮೀಟರ್ ಅಂತಂದ್ರೆ ಸೇಮ್ ವೇವ್ ಲೆಂತ್ ಇರುತ್ತೆ. ಅಂದ್ರೆ ಬೇಕಾದ್ರೆ ಎಸ್ ಐ ಕನ್ವರ್ಟ್ ಮಾಡೋದಾದ್ರೆ 10⁻⁹ ಮೀಟರ್ ಅಂತ ಆಯ್ತು. ಸೊ ನಮಗೆ ಫ್ರೀಕ್ವೆನ್ಸಿ ಕೊಡಲಿಲ್ಲ ಅವರು, ಹಾಗಾಗಿ ನಾವು ಫ್ರೀಕ್ವೆನ್ಸಿಯನ್ನು ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಸಿ ಇಸ್ ಈಕ್ವಲ್ ಟು ಮ್ಯೂ ಲ್ಯಾಂಡಾ ಅಂತೇಳಿ. ಹಾಗಾಗಿ ಫ್ರೀಕ್ವೆನ್ಸಿ ಇಸ್ ಈಕ್ವಲ್ ಟು ಸ್ಪೀಡ್ ಡಿವೈಡ್ ಬೈ ಸ್ಪೀಡ್ ಆಫ್ ದ ಲೈಟ್ ಇನ್ ವ್ಯಾಕ್ಯೂಮ್. ಯಾಕೆಂದ್ರೆ ನಾವು ವ್ಯಾಕ್ಯೂಮ್ ಮತ್ತು ಏರ್ ಮೀಡಿಯಂಗೆ ಆಲ್ಮೋಸ್ಟ್ ಸೇಮ್ ಅಂತ ತಗೊಂಡಿದ್ವಿ, ಸಿ ಬೈ ಲ್ಯಾಂಡಾ ಮಾಡಿದರೆ ಸೊ ನಮಗೆ ಆನ್ಸರ್ ಸಿಗುತ್ತೆ, ದಟ್ ಈಸ್ ದ ವ್ಯಾಲ್ಯೂ ಆಫ್ ದ ಫ್ರೀಕ್ವೆನ್ಸಿ. ಸೊ ಕ್ಯಾಲ್ಕುಲೇಟ್ ತಗೊಂಡು ನೀವು ಸಿಂಪ್ಲಿಫೈ ಮಾಡಿದರೆ ದಟ್ ಈಸ್ 0.00509 8, ಈಗ −9 ಮೇಲಕ್ಕೆ ಬಂದರೆ +9 ಆಗುತ್ತೆ, 17 ಆಯಿತು. ಸೊ ಬೇಕಾದ್ರೆ ಇನ್ನೂ ಒಂದು ಸಿಸ್ಟಮ್ ಸೈಂಟಿಫಿಕ್ ನೊಟೇಷನ್ ಅಲ್ಲಿ ನಾವು ರಿಪ್ರೆಸೆಂಟ್ ಮಾಡೋದಾದ್ರೆ 5.09 × 10⁴ ಹರ್ಜ್ ಅಂತ ಗೊತ್ತಾಯ್ತು. ಸೊ ಫಸ್ಟ್ ಪಾರ್ಟಿಗೆ ನಾವು ಆನ್ಸರ್ ಮಾಡಿದ್ವಿ. ಈಗ ನೆಕ್ಸ್ಟ್ ರಿಫ್ರಾಕ್ಟೆಡ್ ವೇವ್ಗೆ ಹೋಗೋದಾದ್ರೆ ಇಲ್ಲೇನಾಗುತ್ತೆ ಕೇಳಿದ್ರೆ, ಲೈಟ್ ಎಂಟರ್ ಟು ದ ಅನದರ್ ಮೀಡಿಯಂ, ಆಸ್ ಲೈಟ್ ಎಂಟರ್ ಟು ದ ಅನದರ್ ಮೀಡಿಯಂ ಸ್ಪೀಡ್ ಅಂಡ್ ವೇವ್ ಲೆಂತ್ ಚೇಂಜಸ್, ಬಟ್ ಫ್ರೀಕ್ವೆನ್ಸಿ ರಿಮೇನ್ಸ್ ಸೇಮ್. ಹಾಗಾಗಿ ನಮಗೆ ಫ್ರೀಕ್ವೆನ್ಸಿ ಬಗ್ಗೆ ಏನು ಪ್ರಾಬ್ಲಮ್ ಇಲ್ಲ, ಸೇಮ್ ಏನು ನಾವು ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ವಿ, ದ ಸೇಮ್ ವ್ಯಾಲ್ಯೂ 5.09 × 10⁴ ಹರ್ಜ್ ಇರುತ್ತೆ. ಬಟ್ ಈಗ ನಮಗೆ ವೇವ್ ಲೆಂತ್ ಚೇಂಜ್ ಆಗಿದೆ ಮತ್ತು ಸ್ಪೀಡ್ ಚೇಂಜ್ ಆಗಿದೆ ಅನ್ನೋದು ಗೊತ್ತಾಗುತ್ತೆ. ಸೊ ನಾವು ಇದನ್ನ 2-3 ರೀತಿಯಲ್ಲಿ ಮಾಡ್ಬೋದು. ನನ್ಗೆ ಗೊತ್ತಾಗಿ ಒಂದು 2 ಮೆಥಡ್ ಅಂತೂ ನನಗೆ ಗೊತ್ತಿದೆ. ಇದು ಒಂದು, ಅವರ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ವಾಟರ್ ಮೀಡಿಯಂ ಕೊಟ್ಟಿರೋದ್ರಿಂದ ನಾವು ಆ ವಾಟರ್ ಮೀಡಿಯಂ ಅಲ್ಲಿ ಸ್ಪೀಡ್ ಎಷ್ಟು ಅಂತ ಅಬ್ಸಲ್ಯೂಟ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂತ ತಗೊಂಡ್ರೆ ನಮ್ಗೆ ಈಸಿಯಾಗಿ ಮಾಡ್ಬೋದು. ಎನ್ ಇಸ್ ಈಕ್ವಲ್ ಟು ಸಿ ಬೈ ವಿ ಅಂತ ಮಾಡ್ತೀವಿ. ಹಾಗಾಗಿ ಸ್ಪೀಡ್ ಇಸ್ ಈಕ್ವಲ್ ಟು ಸಿ ಬೈ ಎನ್ ಅನ್ನೋದು ರಿಫ್ರಾಕ್ಟಿವ್ ಇಂಡೆಕ್ಸ್. ಇದು ಈಸಿ ಅನ್ಸುತ್ತೆ. ಸೊ 3 × 10⁸ ಡಿವೈಡ್ ಬೈ 1.33 ಅಂತ. ಹಾಗೆ ಇದನ್ನ ನಾವು ಕ್ಯಾಲ್ಕುಲೇಟ್ ಅಲ್ಲಿ ಮಾಡಿದ್ರೆ 2.255 × 10⁸ ಮೀಟರ್ ಪರ್ ಸೆಕೆಂಡ್, ಅಂದ್ರೆ ಸ್ಪೀಡ್ ಡೆನ್ಸರ್ ಮೀಡಿಯಂ ಬರ್ತಿದ್ದಾಗೆ ಅದರ ಮ್ಯಾಗ್ನಿಟ್ಯೂಡ್ ಕಡಿಮೆ ಆಗಿದೆ ಅನ್ನೋದು ಗೊತ್ತಾಯ್ತು. ನೆಕ್ಸ್ಟ್ ಬೇಕಾಗಿರೋದು ನಮಗೆ ವೇವ್ ಲೆಂತ್. ಸೊ ಯೂಸಿಂಗ್ ಒನ್ಸ್ ಅಗೇನ್ ಸ್ಪೀಡ್, ಅಥವಾ ಸಿ ಇಸ್ ಈಕ್ವಲ್ ಟು ನ್ಯೂ ಲ್ಯಾಂಬ್ಡಾ ಗೊತ್ತಿದೆ, ಇನ್ ಸಿ ಅಲ್ಲ ಇದು ವಿ, ವಿ ಇಸ್ ಈಕ್ವಲ್ ಟು ನ್ಯೂ ಲ್ಯಾಂಬ್ಡಾ. ಆ ಪ್ರಕಾರ ನಾವು ವೇವ್ ಲೆಂತ್ ಅನ್ನು ಫೈಂಡ್ ಔಟ್ ಮಾಡ್ಬೇಕಂದ್ರೆ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು ವಿ ಬೈ ನ್ಯೂ ಅಂತ ಗೊತ್ತಾಗುತ್ತೆ. ಹಾಗಾಗಿ ವ್ಯಾಲ್ಯೂಸ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ, ಫ್ರೀಕ್ವೆನ್ಸಿ ಪ್ಲಸ್ ಸ್ಪೀಡಿನ ವ್ಯಾಲ್ಯೂಸ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮಗೆ ವೇವ್ ಲೆಂತ್ ಏನು ಸಿಗುತ್ತೆ, 0.443 × 10⁻⁶. ಇದನ್ನ 3 + ಮುಂದಕ್ಕೆ ತಂದ್ರೆ 10⁻⁹ ಆಗುತ್ತೆ, ನ್ಯಾನೋಮೀಟರ್ ಆಗುತ್ತೆ, ಅಥವಾ 443 × 10⁻⁹ ಮೀಟರ್ ಎಸ್ ಐದಲ್ಲಿ ಬರೆದ್ವಿ, ಬೇಕಾದ್ರೆ ನ್ಯಾನೋಮೀಟರ್ ಅಂತ ಕನ್ವರ್ಟ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್, ವಾಟ್ ಈಸ್ ದ ಶೇಪ್ ಆಫ್ ದ ವೇವ್ ಫ್ರಂಟ್ ಇನ್ ಈಚ್ ಆಫ್ ದ ಫಾಲೋಯಿಂಗ್ ಕೇಸಸ್ ಅಂತ ಕೇಳ್ತಾರೆ. ಒಂದೇದು ಲೈಟ್ ಡೈವರ್ಜಿಂಗ್ ಫ್ರಮ್ ಎ ಪಾಯಿಂಟ್ ಸೋರ್ಸ್, ಲೈಟ್ ಎಮರ್ಜಿಂಗ್ ಔಟ್ ಆಫ್ ಎ ಕಾನ್ವೆಕ್ಸ್ ಲೆನ್ಸ್ ವೆನ್ ಪಾಯಿಂಟ್ ಸೋರ್ಸ್ ಈಸ್ ಪ್ಲೇಸ್ಡ್ ಅಟ್ ಇಟ್ಸ್ ಫೋಕಸ್, ಪೋರ್ಷನ್ ಆಫ್ ದ ವೇವ್ ಫ್ರಂಟ್ ಆಫ್ ಲೈಟ್ ಫ್ರಮ್ ಎ ಡಿಸ್ಟೆನ್ಸ್ ಸ್ಟಾರ್ ಇಂಟರ್ಸೆಪ್ಟೆಡ್ ಬೈ ದ ಅರ್ತ್. ಸೊ ಇವೆಲ್ಲ ಕ್ವೆಶನ್ಸ್ ನಿಮಗೆ ಎಂ ಸಿ ಕ್ಯೂಗೂ ಬರ್ಬೋದು, ಬಟ್ ಇದನ್ನು ತಿಳಿದಿಟ್ಕೊಂಡ್ರೆ ಒಳ್ಳೆಯದು. ಈಗ ಫಸ್ಟ್ ನಮ್ಗೆ ಏನಿದೆ, ಲೈಟ್ ಡೈವರ್ಜಿಂಗ್ ಫ್ರಮ್ ಎ ಪಾಯಿಂಟ್ ಸೋರ್ಸ್ ಅಂತ ಇದೆ. ಸೊ ಸಿಚುವೇಶನ್ ಈ ರೀತಿ ಇರುತ್ತೆ, ಒಂದು ಪಾಯಿಂಟ್ ಸೋರ್ಸ್ ಇದೆ, ಅಲ್ಲಿಂದ ವೇವ್ ಫ್ರಂಟ್ಗಳು ಡೈವರ್ಜ್ ಆಗ್ತಾ ಹೋಗ್ತಾ ಇರುತ್ತೆ, ನಮ್ಗೆ ನೋಡಿದ್ರೆ ಗೊತ್ತಾಗುತ್ತೆ ಇದು ಸ್ಫೆರಿಕಲ್ ವೇವ್ ಫ್ರಂಟ್ ಅಂತೇಳಿ. ಓಕೆ, ನೆಕ್ಸ್ಟ್ ನಾವು ಬಿ ಆಪ್ಷನ್ಗೆ ಹೋದ್ರೆ, ಸಾರಿ ಬಿ ಕ್ವಶನ್ಗೆ ಹೋದ್ರೆ, ಲೈಟ್ ಎಮರ್ಜಿಂಗ್ ಔಟ್ ಆಫ್ ಎ ಕಾನ್ವೆಕ್ಸ್ ಲೆನ್ಸ್ ವೆನ್ ಎ ಪಾಯಿಂಟ್ ಸೋರ್ಸ್ ಇಸ್ ಪ್ಲೇಸ್ಡ್ ಅಟ್ ಇಟ್ಸ್ ಫೋಕಸ್. ಸೊ ಫೋಕಸ್ ಅಲ್ಲಿ ಏನು ರೇ ಆಪ್ಟಿಕ್ಸ್ ಅನ್ನ ಮರೆಯೋದು ಬೇಡ, ರೇ ಆಪ್ಟಿಕ್ಸ್ ಅನ್ನು ತುಂಬಾ ಸರಿ ಕಲ್ತಿದ್ದೀರಿ. ಅಲ್ಲಿ ಫೋಕಸ್ ಅಲ್ಲಿ ನಾವು ಪಾಯಿಂಟ್ ಸೋರ್ಸ್ ಅನ್ನು ಇಟ್ಟರೆ ಎಮರ್ಜಿಂಗ್ ಲೈಟ್ ಪ್ಯಾರಲಲ್ ರೇಸ್ ಆಗಿರುತ್ತೆ. ಸೊ ಆ ಒಂದು ನಾಲೆಜ್ ಇಟ್ಕೊಂಡ್ರೆ
ನಮ್ಗೆ ಇಲ್ಲೇನಾಗಿರುತ್ತೆ, ಪಾಯಿಂಟ್ ಸೋರ್ಸ್ ಅನ್ನು ಫೋಕಸ್ ಅಲ್ಲಿ ಇಟ್ಟರೆ ಎಮರ್ಜಿಂಗ್ ಲೈಟು ಪ್ಲೇನ್ ಆಗಿರುತ್ತೆ, ಪ್ಲೇನ್ ವೇವ್ ಫ್ರಂಟ್ಗಳಾಗಿರ್ತವೆ ಅಂತೇಳಿ. ಸೊ ಲೈಕ್ ದಿಸ್ ವೇ, ಹಾಗಾಗಿ ಆನ್ಸರ್ ಏನಾಯ್ತಿದ್ದು ಪ್ಲೇನ್ ವೇವ್ ಫ್ರಂಟ್ ಅಂತ ಗೊತ್ತಾಗುತ್ತೆ ನಮಗೆ. ಓಕೆ, ನೆಕ್ಸ್ಟ್ ನಾವು ನೋಡಬೇಕಾಗಿರೋದು ಸಿ ಆಪ್ಷನ್, ಅಂದರೆ ದ ಪೋರ್ಷನ್ ಆಫ್ ವೇವ್ ಫ್ರಂಟ್ ಆಫ್ ಲೈಟ್ ಫ್ರಮ್ ಎ ಡಿಸ್ಟೆಂಟ್ ಸ್ಟಾರ್ ಇಂಟರ್ಸೆಪ್ಟೆಡ್ ಬೈ ದ ಅರ್ತ್. ನಮಗೆ ದೂರದಲ್ಲಿ ಸ್ಟಾರ್ ಅಂದಾಗ ಅದು ಪಾಯಿಂಟ್ ಸೋರ್ಸ್ ಥರ ನಾವು ಟ್ರೀಟ್ ಮಾಡ್ಕೋಬಹುದು. ಸೊ ಸ್ಪೆರಿಕಲ್ ವೇವ್ ಫ್ರಂಟ್ ಇರುತ್ತೆ. ಬಟ್ ಇಲ್ಲಿ ನೋಡಿ, ಒಂದು ಕ್ವೆಶನ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಡಿಸ್ಟೆಂಟ್ ಸ್ಟಾರ್ ಅಂತ ಹೇಳ್ತಾರೆ. ಸ್ಟಾರ್ ತುಂಬಾ ದೂರದಲ್ಲಿದೆ ಮತ್ತೆ ಇಂಟರ್ಸೆಪ್ಟೆಡ್ ಬೈ ದ ಅರ್ತ್, ಅಂದ್ರೆ ಒಂದು ಸಣ್ಣ ಪೋರ್ಷನ್, ದ ಪೋರ್ಷನ್ ಆಫ್ ದ ವೇವ್ ಫ್ರಂಟ್ ಅಂತ ಹೇಳ್ತಾರೆ. ಫುಲ್ ವೇವ್ ಫ್ರಂಟ್ ಬಗ್ಗೆ ಮಾತಾಡಿಲ್ಲ ಅವರು. ಸೊ ಪಾರ್ಟ್ ಆಫ್ ದ ವೇವ್ ಫ್ರಂಟ್ ಅಂತ ಹೇಳಿ. ಸೊ ಈ ರೀತಿ ಸೋರ್ಸ್ ಎಲ್ಲ ಇದೆ, ಬರ್ತಾ ಬರ್ತಾ ಒಂದು ಸ್ಪರಿಕಲ್ ಸ್ಪಿಯರ್ ನ ಶೇಪ್ ಏನಾಗುತ್ತೆ, ಎನ್ಲಾರ್ಜ್ ಆಗ್ತಾ 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 ಅದರಲ್ಲಿ ಒಂದು ಸಣ್ಣ ಪಾರ್ಟ್ ಅನ್ನ ನಾವು ತಗೊಂಡ್ರೆ ನಮ್ಗೆ ಖಂಡಿತ ನಮ್ಗೆ ಪ್ಲೇನ್ ವೇವ್ ಫ್ರಂಟ್ ಸಿಗೋದು ಅನ್ನೋದು. ಓಕೆ, ಸೊ ನೆಕ್ಸ್ಟ್ ನೆಕ್ಸ್ಟ್ ಕ್ವಶನ್ ಅಲ್ಲಿ ನೋಡಿ, ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಗ್ಲಾಸ್ ಇಸ್ 1.5, ವಾಟ್ ಇಸ್ ದ ಸ್ಪೀಡ್ ಆಫ್ ಲೈಟ್ ಇನ್ ಗ್ಲಾಸ್ ಅಂತ ಕೇಳ್ತಾರೆ. ಸ್ಪೀಡ್ ಆಫ್ ಲೈಟ್ ಇನ್ ವ್ಯಾಕ್ಯೂಮ್ ಇಸ್ 3.0 × 10⁸ ಮೀಟರ್ ಪರ್ ಸೆಕೆಂಡ್ ಅಂತ ಇದೆ. ಆಮೇಲೆ ಇಸ್ ದ ಸ್ಪೀಡ್ ಆಫ್ ಲೈಟ್ ಇನ್ ಗ್ಲಾಸ್ ಇಂಡಿಪೆಂಡೆಂಟ್ ಆಫ್ ಕಲರ್ ಆಫ್ ಲೈಟ್ ಅಂತ ಕೇಳ್ತಾರೆ. ಇಫ್ ನಾಟ್, ವಿಚ್ ಆಫ್ ದ ಟೂ ಕಲರ್ಸ್ ರೆಡ್ ಅಂಡ್ ವೈಲೆಟ್ ಟ್ರಾವೆಲ್ಸ್ ಲೋವರ್ ಇನ್ ಗ್ಲಾಸ್ ಪ್ರಿಸಮ್ ಅಂತ ಕೇಳ್ತಾರೆ. ಇದು ನೋಡೋಣ ಏನು ಅಂತೇಳಿ. ಮೊದಲನೇದಾಗಿ ರಿಫ್ರಾಕ್ಟಿವ್ ಇಂಡೆಕ್ಸ್ ಕೊಟ್ಟಿದ್ದಾರೆ, ಅದರಲ್ಲಿ ಸ್ಪೀಡ್ ಎಷ್ಟು ಮತ್ತೆ ವ್ಯಾಕ್ಯೂಮ್ ಅಲ್ಲಿ ಆ ಸ್ಪೀಡ್ ಅನ್ನ ಕೊಟ್ಟಿದ್ದಾರೆ. ಸೊ ಹಾಗಾಗಿ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ಗ್ಲಾಸ್ ಎನ್ ಇಸ್ ಈಕ್ವಲ್ ಟು ಸಿ ಬೈ ವಿ ಅಂತ ಬರೀತೀವಿ. ಸಿ ಅನ್ನೋದು ಸ್ಪೀಡ್ ಆಫ್ ಲೈಟ್ ಇನ್ ವ್ಯಾಕ್ಯೂಮ್ ಅಂಡ್ ವಿ ಇಸ್ ದ ಸ್ಪೀಡ್ ಆಫ್ ದ ಲೈಟ್ ಇನ್ ದ ಮೀಡಿಯಂ. ಈಗ ಮೀಡಿಯಂ ನಮಗೆ ಗ್ಲಾಸ್ ಅನ್ನ ತಗೊಂಡಿದೀವಿ ನಾವು, ಹಾಗಾಗಿ ಸ್ಪೀಡ್ ಅನ್ನ ನಾನು ವಿ ಇಸ್ ಈಕ್ವಲ್ ಟು ಸಿ ಬೈ ಎನ್ ಅಂದ್ರೆ ರಿಫ್ರಾಕ್ಟಿವ್ ಇಂಡೆಕ್ಸ್. ವ್ಯಾಲ್ಯೂಸ್ ಅನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ವೆರಿ ಈಸಿ ಕ್ಯಾಲ್ಕುಲೇಷನ್, ದಟ್ ಈಸ್ 2 × 10⁸ ಮೀಟರ್ ಪರ್ ಸೆಕೆಂಡ್. ಓಕೆ, ಕ್ವಶನ್ ಆನ್ಸರ್ ಮಾಡಿದ್ವಿ. ಇನ್ನು ಬಿ ಕ್ವಶನ್ ಗೆ ನಾವೇನಂತೀವಿ ಕೇಳಿದ್ರೆ, ಇಸ್ ದ ಸ್ಪೀಡ್ ಆಫ್ ಲೈಟ್ ಇನ್ ಗ್ಲಾಸ್ ಇಂಡಿಪೆಂಡೆಂಟ್ ಆಫ್ ದ ಕಲರ್ ಆಫ್ ಲೈಟ್? ನೋ ಅಂತೀವಿ. ಇಲ್ಲಿ ಕಲರ್ ಆಫ್ ಲೈಟ್ ಅಂದ್ರೆ ನಿಮ್ಗೆ ಡೌಟ್ ಬರುತ್ತೆ ಸರ್, ಕಲರ್ಗೂ ಏನ್ ಸಂಬಂಧ ಅಂತ. ಕಲರ್ ಅನ್ನೋದ್ರ ಅರ್ಥ ಇಲ್ಲಿ ನಾವು ವೇವ್ ಲೆಂತ್ ಅನ್ನೋ ಬಗ್ಗೆ ಮಾತಾಡ್ತೀವಿ. ಅಂದ್ರೆ ಡಿಫ್ರೆಂಟ್ ಕಲರ್ಸ್ ಹ್ಯಾವಿಂಗ್ ಡಿಫ್ರೆಂಟ್ ವೇವ್ ಲೆಂತ್ಸ್ ಅನ್ನೋದು ಗೊತ್ತಿದೆ ನಮಗೆ. ವೇವ್ ಲೆಂತ್ ಅನ್ನೋದ್ಗಿಂತ ಕಲರ್ ಅನ್ನೋದು ಈಸಿ. ಹಾಗಾಗಿ ಇಲ್ಲಿ ನಿಜವಾಗಿ ನಾವು ತಿಳ್ಕೋಬೇಕಾಗಿರೋದು, ವೇವ್ ಲೆಂತ್ ಚೇಂಜ್ ಆದ್ರೆ ವೇವ್ ಲೆಂತ್ ಬೇರೆ ಬೇರೆ ವೇವ್ ಲೆಂತ್ಗಳು ಒಂದೇ ಸ್ಪೀಡ್ ಅಲ್ಲಿ ಹೋಗ್ತವ್ಯಾ ಅಥವಾ ಬೇರೆ ಬೇರೆ ಸ್ಪೀಡ್ ಅಲ್ಲಿ ಹೋಗ್ತವೆ. ಹಾಗಾದ್ರೆ ಈ ಟೂ ಕಲರ್ಸ್ ಅಲ್ಲಿ ರೆಡ್ ಮತ್ತೆ ವೈಲೆಟ್ ಅಲ್ಲಿ ಯಾವ್ದು ಸ್ಲೋ ಹೋಗುತ್ತೆ ಗ್ಲಾಸ್ ಪ್ರಿಸಮ್ ಅಲ್ಲಿ ಅಂತ ಕೇಳಿದ್ದಾರೆ. ಸೊ ಹಾಗಾಗಿ ನಾವು ಪ್ರಿಸಮ್ ನ ಒಂದು ರಿಫ್ರಾಕ್ಷನ್ಗೆ ನಾವು ನೆನ್ಪು ಮಾಡ್ಕೊಂಡ್ರೆ, ವೈಲೆಟ್ ಕಲರ್ ಡಿವಿಯೇಟ್ಸ್ ಮೋರ್ ದೆನ್ ರೆಡ್ ಇನ್ ಎ ಗ್ಲಾಸ್ ಪ್ರಿಸಮ್. ಯಾವುದು ಡಿವಿಯೇಟ್ ಜಾಸ್ತಿ ಆಗುತ್ತೆ ಕೇಳಿದ್ರೆ ವೈಲೆಟ್ ಕಲರ್ ಜಾಸ್ತಿ ಆಗುತ್ತೆ. ನೀವು ವೈರ್ ಸ್ಪೆಕ್ಟ್ರಮ್ ಅನ್ನ ನೆನ್ಪು ಮಾಡ್ಕೊಂಡ್ರೆ ಆ ಡಿವಿಯೇಷನ್ ಈಸ್ ಲಾರ್ಜರ್ ಫಾರ್ ವೈಲೆಟ್ ಕಲರ್ ಅನ್ನೋದು ಗೊತ್ತಾಗುತ್ತೆ. ಸೊ ನೆಕ್ಸ್ಟ್ ಈ ವೈಲೆಟ್ ಕಲರ್ ಅಂದಾಗ ನಮಗೆ ಡಿವಿಯೇಷನ್ ಜಾಸ್ತಿ ಯಾವಾಗ ಆಗುತ್ತೆ ಕೇಳಿದ್ರೆ, ಅದು ಜಾಸ್ತಿ ರಿಫ್ರಾಕ್ಷನ್ ಆದಾಗ. ಯಾವಾಗ ಜಾಸ್ತಿ ರಿಫ್ರಾಕ್ಷನ್ ಆಗುತ್ತೆ ಕೇಳಿದ್ರೆ, ರಿಫ್ರಾಕ್ಟಿವ್ ಇಂಡೆಕ್ಸ್ ಜಾಸ್ತಿ ಇದ್ದಾಗ. ಸೊ ಹಾಗಾಗಿ ರಿಫ್ರಾಕ್ಟಿವ್ ಇಂಡೆಕ್ಸ್ ಫಾರ್ ವೈಲೆಟ್ ಈಸ್ ಲಾರ್ಜರ್ ದನ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಫಾರ್ ದ ರೆಡ್ ಅಂತ ಗೊತ್ತಾಗುತ್ತೆ. ಹಾಗಾಗಿ ಯಾವಾಗ ರಿಫ್ರಾಕ್ಟಿವ್ ಇಂಡೆಕ್ಸ್ ಜಾಸ್ತಿ ಇರುತ್ತೋ ಅಲ್ಲಿ ಆ ಮೀಡಿಯಂ ಡೆನ್ಸರ್ ಮೀಡಿಯಂ ಆಗುತ್ತೆ. ರಿಫ್ರಾಕ್ಟಿವ್ ಇಂಡೆಕ್ಸ್ ಜಾಸ್ತಿ ಇರೋದು ಡೆನ್ಸರ್ ಮೀಡಿಯಂ ಅಲ್ಲಿ ಆಟೋಮೆಟಿಕ್ ಆಗಿ ಆ ಒಂದು ಲೈಟು ಸ್ಲೋ ಹೋಗುತ್ತೆ ಅನ್ನೋದು. ಅಂದ್ರೆ ಈ ವೈಲೆಟ್ ಕಲರ್ಗೆ ಒಂದು ಮೀಡಿಯಮ್ ಡೆನ್ಸರ್ ಆಗುತ್ತೆ ರೆಡ್ ಕಂಪೇರ್ ಮಾಡಿದಾಗ. ಸೊ ಹಾಗಾಗಿ ಆ ಮೀಡಿಯಂ ಅಲ್ಲಿ ವೈಲೆಟ್ ಕಲರ್ ಸ್ಲೋ ಹೋಗುತ್ತೆ ಅನ್ನೋದು ಆನ್ಸರ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ 10.4 ಈ ಕ್ವಶನ್ ಅಲ್ಲಿ, ಇನ್ ಯಂಗ್ಸ್ ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟ್ ದ ಸ್ಲಿಟ್ಸ್ ಆರ್ ಸೆಪರೇಟೆಡ್ ಬೈ 0.28 mm ಅಂಡ್ ದ ಸ್ಕ್ರೀನ್ ಇಸ್ ಪ್ಲೇಸ್ಡ್ 1.4 meters ಅವೇ. ದ ಡಿಸ್ಟೆನ್ಸ್ ಬಿಟ್ವೀನ್ ದ ಸೆಂಟ್ರಲ್ ಬ್ರೈಟ್ ಫ್ರಿಂಜ್ ಅಂಡ್ ದ ಫೋರ್ತ್ ಬ್ರೈಟ್ ಫ್ರಿಂಜ್ ಈಸ್ ಮೆಜರ್ಡ್ ಟು ಬಿ 1.2 cm. ಡಿಟರ್ಮೈನ್ ದ ವೇವ್ ಲೆಂತ್ ಆಫ್ ಲೈಟ್ ಯೂಸ್ ಇನ್ ದ ಎಕ್ಸ್ಪೆರಿಮೆಂಟ್. ಸೊ ಇಷ್ಟೆಲ್ಲ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ, ನಿಮಗೆ ವೇವ್ ಲೆಂತ್ ನ ಫೈಂಡ್ ಔಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ನಮ್ಗೆ ಅವ್ರು ಏನ್ ಕೊಟ್ಟಿದ್ದಾರೆ ಅದನ್ನ ನೋಟ್ ಮಾಡ್ಕೊಳ್ಳೋಣ. ಸ್ಲಿಟ್ ಸೆಪರೇಷನ್ ಕೊಟ್ಟಿದ್ದಾರೆ, ದಟ್ ಇಸ್ ಸ್ಮಾಲ್ ಡಿ, ದಟ್ ಇಸ್ 0.28 mm. ನೋಡಿ, ರೇ ಆಪ್ಟಿಕ್ಸ್ ಆದ್ರೆ ಸೆಂಟಿಮೀಟರ್ ಇದ್ರೆ ಎಲ್ಲ ಸೆಂಟಿಮೀಟರ್ ಕೊಟ್ಟಿರ್ತಾರೆ. ಇಲ್ಲ, ಹಾಗಾಗಿ ಒಂದು mm, ಒಂದು ಮೀಟರ್, ಇನ್ನೊಂದು ಸೆಂಟಿಮೀಟರ್, ಈ ತರ ಎಲ್ಲ ಇರುತ್ತೆ. ಸೊ SI ಕನ್ವರ್ಟ್ ಮಾಡ್ಕೋಬೇಕು. ಹಾಗಾಗಿ SI ಕನ್ವರ್ಟ್ ಮಾಡಿದ್ರೆ ದಿಸ್ ಇಸ್ 0.28 × 10⁻³ ಮೀಟರ್ ಆಗುತ್ತೆ. ನೆಕ್ಸ್ಟ್ ಆ ಸ್ಕ್ರೀನ್ ಡಿಸ್ಟೆನ್ಸ್ ಫ್ರಮ್ ದ ಸ್ಲಿಟ್ಸ್, ಅದನ್ನು ಕ್ಯಾಪಿಟಲ್ ಡಿ ಅಂತೀವಲ್ಲ ನಾವು, 1.4 meters ಕೊಟ್ಟಿದ್ದಾರೆ, ಸಮಸ್ಯೆ ಇಲ್ಲ, ಇದು SI ದಲ್ಲಿದೆ. ನೆಕ್ಸ್ಟ್ ಪೊಸಿಷನ್ ಆಫ್ ಫೋರ್ತ್ ಬ್ರೈಟ್ ಫ್ರಿಂಜ್, ಅವ್ರು ಏನ್ ಹೇಳ್ತಾರೆ ಅಂದ್ರೆ ಈ XN ಫಾರ್ಮುಲಾ ನೆನಪಾಗುತ್ತಲ್ಲ ನಿಮಗೆ, ಅದನ್ನೇ ಕೊಟ್ಟಿದ್ದಾರೆ, 1.2 cm ಅಂದಿದ್ದಾರೆ. ಸೊ ಅದನ್ನ ನಾವು ಮೀಟರ್ ಕನ್ವರ್ಟ್ ಮಾಡ್ಕೊಳ್ಳೋಣ, × 10⁻². ಓಕೆ, ಈಗ ಪೊಸಿಷನ್ ಆಫ್ ಎಂತ್ ಬ್ರೈಟ್ ಫ್ರಿಂಜ್, ನಿಮ್ಮ ಕ್ಲಾಸಲ್ಲಿ ಇದನ್ನ ಕಲ್ತಿರ್ತೀರಿ. ಸೊ ಹಾಗಾಗಿ ಅದಕ್ಕೆ ಫಾರ್ಮುಲಾ ಏನು ಕೇಳಿದ್ರೆ, XN = n × λd/d ಅಂತ ಕೊಡ್ತಾರೆ. ನಮ್ಗೆ ಏನ್ ಫೈಂಡ್ ಔಟ್ ಮಾಡಕ್ ಹೇಳಿದ್ದಾರೆ, ವೇವ್ ಲೆಂತ್ ಅನ್ನ. ಯಾಕೆಂದ್ರೆ ಎನ್ ಕೊಟ್ಟಿದ್ದಾರೆ, ಫೋರ್ತ್ ಅಂದ್ರೆ n = 4 ಆಯ್ತು, ಸ್ಮಾಲ್ ಡಿ ಕೊಟ್ಟಿದ್ದಾರೆ, ಕ್ಯಾಪಿಟಲ್ ಡಿ ಕೊಟ್ಟಿದ್ದಾರೆ, XN ಕೊಟ್ಟಿದ್ದಾರೆ, ಲ್ಯಾಂಬ್ಡಾವನ್ನ ಫೈಂಡ್ ಔಟ್ ಮಾಡ್ಬೇಕಾಯ್ತು. ಸೊ λ = XN×d/n×N. ಸೊ n = 4, ಯಾಕೆಂದ್ರೆ ಫೋರ್ತ್ ಬ್ರೈಟ್ ಅಂದ್ರೆ n = 4 ಆಗುತ್ತೆ. ಸೊ ವ್ಯಾಲ್ಯೂಸ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡಿ, ಕ್ಯಾಲ್ಕುಲೇಟರ್ ತಗೊಂಡು ಸಿಂಪ್ಲಿಫೈ ಮಾಡಿ,
ನಿಮಗೆ ಆನ್ಸರ್ ಏನು ಬರುತ್ತೆ 0.06 ಇಂಟು 10⁻⁵ ಮೀಟರ್ ಅಂತ ಬರುತ್ತೆ. ಇದನ್ನು ಬೇಕಾದರೆ ನಾವು 600 ಡೆಸಿಮಲ್ ಪ್ಲೇಸನ್ನು ರೈಟಿಗೆ ಮೂವ್ ಮಾಡಿದರೆ 10⁻⁹ ಅಂದರೆ 600 × 10⁻⁹ ಮೀಟರ್ ಅಂತ ಬರುತ್ತೆ. ಓಕೆ, ನೆಕ್ಸ್ಟ್ 10.5 ಅಲ್ಲಿ ಇನ್ ಯಂಗ್ಸ್ ಡಬಲ್ ಸಿಟ್ ಎಕ್ಸ್ಪೆರಿಮೆಂಟ್ ಯೂಸಿಂಗ್ ಮೊನೋಕ್ರೊಮ್ಯಾಟಿಕ್ ಲೈಟ್ ಆಫ್ ವೇವ್ ಲೆಂತ್ ಲ್ಯಾಂಡಾ ದ ಇಂಟೆನ್ಸಿಟಿ ಆಫ್ ಲೈಟ್ ಎಟ್ ಎ ಪಾಯಿಂಟ್ ಆನ್ ದ ಸ್ಕ್ರೀನ್ ವ್ಯಾರ್ ದ ಪಾರ್ಟ್ ಡಿಫರೆನ್ಸ್ ಇಸ್ ಲ್ಯಾಂಡಾ ಇಸ್ ಕೆ ಯುನಿಟ್ಸ್ ಅಂತ ಹೇಳ್ತಾರೆ. ವಾಟ್ ಈಸ್ ದ ಇಂಟೆನ್ಸಿಟಿ ಆಫ್ ಲೈಟ್ ಎಟ್ ಎ ಪಾಯಿಂಟ್ ವ್ಯಾರ್ ದ ಪಾರ್ಟ್ ಡಿಫರೆನ್ಸ್ ಇಸ್ ಲ್ಯಾಂಡಾ ಬೈ 3. ಇದು ರೀಸೆಂಟ್ ಆಗಿ ಒಂದು 2-3 ಇಯರ್ಸ್ ಬ್ಯಾಕ್ ಸಿ ಇ ಟಿಲಿ ಕೂಡ ಇದೇ ಕ್ವಶನ್ ಅನ್ನ ಕೇಳಿದ್ದಾರೆ. ಓಕೆ, ಈಗ ರಿಲೇಷನ್ ಬಿಟ್ವೀನ್ ಫೇಸ್ ಡಿಫರೆನ್ಸ್ ಅಂಡ್ ಪಾತ್ ಡಿಫರೆನ್ಸ್ ನೆನ್ಪಿಟ್ಕೋಬೇಕು. ಅದೇನು ಕೇಳಿದ್ರೆ ಫೇಸ್ ಡಿಫರೆನ್ಸ್ ಇಸ್ ಈಕ್ವಲ್ ಟು 2π/λ ಇಂಟು ಪಾತ್ ಡಿಫರೆನ್ಸ್ ಅಂತ ಗೊತ್ತಾಗುತ್ತೆ. ಈಗ ಇಂಟೆನ್ಸಿಟಿ ಆಫ್ ಲೈಟ್ ಎಟ್ ಎ ಪಾಯಿಂಟ್ ಫಾರ್ಮುಲಾನ ನೆನ್ಪಿಡ್ಬೇಕು ನಮಗೆ. ದಟ್ ಈಸ್ ಐ ಇಸ್ ಈಕ್ವಲ್ ಟು 4i0 cos² π/2 ಅಂತ ಹೇಳಿ. ಹಾಗಾಗಿ ಈಗ ಲ್ಯಾಂಡಾ ಅನ್ನೋದು ಪಾತ್ ಡಿಫರೆನ್ಸ್ ಆದರೆ ಫೇಸ್ ಡಿಫರೆನ್ಸ್ ಎಷ್ಟು ನೋಡಿ, ಹೊರೆ ಪಾತ್ ಡಿಫರೆನ್ಸ್ ಆಫ್ ಲ್ಯಾಂಡಾ ಅಂತ ಹೇಳ್ತಾರಲ್ಲ ಅವರು. ಹಾಗಾದರೆ ಪಾತ್ ಡಿಫರೆನ್ಸ್ ಲ್ಯಾಂಡಾ ಇದ್ದಾಗ ಫೇಸ್ ಡಿಫರೆನ್ಸ್ ಎಷ್ಟು, ಯಾಕೆಂದ್ರೆ ನಾವು ಇಂಟೆನ್ಸಿಟಿ ಫೈಂಡ್ ಔಟ್ ಮಾಡಬೇಕು. ಹಾಗಾಗಿ ಫೇಸ್ ಡಿಫರೆನ್ಸ್ ಇಸ್ ಈಕ್ವಲ್ ಟು 2π/λ ಇಂಟು ಲ್ಯಾಂಡಾ, ದೆರ್ಫೋರ್ ಫೇಸ್ ಡಿಫರೆನ್ಸ್ ಈಕ್ವಲ್ಸ್ ಟು 2π. ಈಗ ನಾವು ಇಂಟೆನ್ಸಿಟಿ ಫೈಂಡ್ ಔಟ್ ಮಾಡುವ, ಆ ಒಂದು ಫೇಸ್ ಡಿಫರೆನ್ಸ್ಗೆ ಇಂಟೆನ್ಸಿಟಿ ಎಷ್ಟು ಬರುತ್ತೆ. ಸೊ ಇಂಟೆನ್ಸಿಟಿ ಐ ಇಸ್ ಈಕ್ವಲ್ ಟು 4i0 cos² 2π/2 ಅಂದರೆ 2π ಅಲ್ಲಿ 5/2 ಅಂತ ಬರುತ್ತಲ್ವಾ, ಹಾಗೆ 2 ಡಿವೈಡ್ ಆಗುತ್ತೆ, ದಟ್ ಈಸ್ cos² ಸೊ cos² ಅಂದರೆ ನಮ್ಗೆ ಗೊತ್ತಿದೆ ದಟ್ ಈಸ್ -1 ಅಂತೇಳಿ, -1 ಸ್ಕ್ವೇರ್ ಮಾಡಿದರೆ +1 ಆಗುತ್ತೆ. ಸೊ ದೆರ್ಫೋರ್ ಐ ಇಸ್ ಈಕ್ವಲ್ ಟು 4i0 ಅಂತ ಗೊತ್ತಾಗುತ್ತೆ. ಬಟ್ ಈ ಇಂಟೆನ್ಸಿಟಿಗೆ ಅವ್ರು ಏನಂತಾರೆ, ಕೆ ಅಂತ ಮಾರ್ಕ್ ಮಾಡಿದ್ದಾರೆ ನೋಡಿ, ದಿಸ್ ಇಂಟೆನ್ಸಿಟಿ ಆಸ್ ಎ ಕೆ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಕೆ ಇಸ್ ಈಕ್ವಲ್ ಟು 4i0 ಅಂತ ನಾವು ಮಾರ್ಕ್ ಮಾಡ್ಕೊಂಡ್ವಿ. ಈಗ ನೆಕ್ಸ್ಟ್ ಅವ್ರು ಏನು ಕೇಳ್ತಾರೆ ಅದಕ್ಕೆ ಹೋಗೋಣ. ಅವ್ರೇನು ಹೇಳ್ತಾರೆ ಕೇಳಿದ್ರೆ, ವಾಟ್ ಈಸ್ ದ ಇಂಟೆನ್ಸಿಟಿ ಆಫ್ ಲೈಟ್ ಎಟ್ ಎ ಪಾಯಿಂಟ್ ವೇರ್ ದ ಪಾತ್ ಡಿಫರೆನ್ಸ್ ಇಸ್ λ/3. λ/3 ಇದ್ದಾಗ ಏನಾಗುತ್ತೆ, ಫಾರ್ ಪಾತ್ ಡಿಫರೆನ್ಸ್ λ/3 ಫೇಸ್ ಡಿಫರೆನ್ಸ್ ಎಷ್ಟಾಗುತ್ತೆ ಅದು ನೋಡಬೇಕು. 2π/λ × λ/3 λ ಕ್ಯಾನ್ಸಲ್ ಆಯಿತು, 2π/3 ಆಯಿತು. ಹಾಗಾಗಿ ಫೇಸ್ ಡಿಫರೆನ್ಸು 2π/3 ಆಯಿತು. ನಾವು ಇಂಟೆನ್ಸಿಟಿ ಫೈಂಡ್ ಔಟ್ ಮಾಡೋಣ ಈ ಜಾಗದಲ್ಲಿ. ಆ 5 ಇರೋ ಜಾಗದಲ್ಲಿ ನಾವೇನು ಮಾಡುವ, ಈ 2π/3 ಹಾಕಿದರೆ 2π/6 ಆಗುತ್ತಲ್ವಾ. ಸೊ 2π/3/2 ಅಂತ ಆಯಿತು. ಇದನ್ನು ಸಿಂಪ್ಲಿಫೈ ಮಾಡಿದ್ರೆ 5/3 ಅಂದರೆ ಏನಾಯಿತು, 180/3 ಅಂದರೆ 60 ಡಿಗ್ರಿ ಆಗುತ್ತೆ. cos² ಇಸ್ 1/2, ಅದಕ್ಕೆ ಸ್ಕ್ವೇರ್ ಇದೆ. ಸೊ ಹಾಗಾಗಿ 1/2ಗೆ ನಾವು ಸ್ಕ್ವೇರ್ ಮಾಡಿದರೆ ನಮಗೆ 4i0 × 1/4. ಓಕೆ, ಸೊ ಇದನ್ನು 4 ಕ್ಯಾನ್ಸಲ್ ಮಾಡಿ i0 ಅಂತ ಬರೀಬೋದು. ಬಟ್ ಅವರು ಹೇಳಿದ ಪ್ರಕಾರ 4i0 ಅನ್ನ ಕೆ ಅಂತ ಹೇಳಿದ್ದಾರೆ. ನಾವು ಇನ್ ಟರ್ಮ್ಸ್ ಆಫ್ ಕೆನಲ್ಲಿ ಹೇಳಬೇಕಲ್ವ ಆನ್ಸರ್. ಹಾಗಾಗಿ ದಿಸ್ ಇಸ್ k × 1/4 ಆರ್ k/4 ಅಂತ ಹೇಳ್ಬೋದು. ಇಂಟೆನ್ಸಿಟಿ ಅಟ್ ದಿಸ್ ಪಾಯಿಂಟ್ ಇಸ್ k/4 ಅಂತ ಆಗುತ್ತೆ. ಸೊ ಇದು ಕೂಡ ಫೈವ್ ಮಾರ್ಕ್ಸಿಗೆ ಕೇಳುವಂಥ ಕ್ವಶನ್. ಓಕೆ, ಲಾಸ್ಟಲ್ಲಿ 10.6 ಬಂದರೆ, ಬೀಮ್ ಆಫ್ ಲೈಟ್ ಕನ್ಸಿಸ್ಟಿಂಗ್ ಆಫ್ 2 ವೇವ್ ಲೆನ್ಸ್ 650 nm ಆ್ಯಂಡ್ 520 nm ಈಸ್ ಯೂಸ್ ಟು ಆಫ್ಟೈನ್ ಇಂಟರ್ಫರೆನ್ಸ್ ಫ್ರಿಂಜಸ್ ಇನ್ ಯಂಗ್ಸ್ ಡಬಲ್ ಸಿಟ್ ಎಕ್ಸ್ಪೆರಿಮೆಂಟ್. ದ ಡಿಸ್ಟೆನ್ಸ್ ಬಿಟ್ವೀನ್ 2 slits 2 mm ಆ್ಯಂಡ್ ಡಿಸ್ಟೆನ್ಸ್ ಬಿಟ್ವೀನ್ ದ ಪ್ಲೇನ್ ಆಫ್ ದ ಸ್ಲಿಟ್ಸ್ ಆ್ಯಂಡ್ ದ ಸ್ಕ್ರೀನ್ ಇಸ್ 1.2 m ಅಂತ ಹೇಳ್ತಾರೆ. ಏನೇನು ಕೇಳಿದ್ದಾರೆ, ಫೈಂಡ್ ದ ಡಿಸ್ಟೆನ್ಸ್ ಆಫ್ ಥರ್ಡ್ ಬ್ರೈಟ್ ಫ್ರಿಂಜ್ ಆನ್ ದ ಸ್ಕ್ರೀನ್ ಫ್ರಮ್ ದ ಸೆಂಟ್ರಲ್ ಮ್ಯಾಕ್ಸಿಮಮ್ ಫಾರ್ ವೇವ್ ಲೆಂತ್ 650 nm. ಎರಡು ವೇವ್ ಲೆಂತ್ ಯೂಸ್ ಮಾಡಿದ್ದಾರೆ, ಅದರಲ್ಲಿ ಒಂದು ವೇವ್ ಲೆಂತ್ಗೆ ಥರ್ಡ್ ಬ್ರೈಟ್ ಫ್ರಿಂಜ್ ಎಷ್ಟು ದೂರದಲ್ಲಿದೆ ಅಂತ ಫೈಂಡ್ ಔಟ್ ಮಾಡಿ. ವಾಟ್ ಈಸ್ ದ ಲೀಸ್ಟ್ ಡಿಸ್ಟೆನ್ಸ್ ಫ್ರಮ್ ದ ಸೆಂಟ್ರಲ್ ಮ್ಯಾಕ್ಸಿಮಮ್ ವೇರ್ ದ ಬ್ರೈಟ್ ಫ್ರಿಂಜಸ್ ಡ್ಯೂ ಟು ಬೋತ್ ದ ವೇವ್ ಲೆಂತ್ ಕೋಯಿನ್ಸೈಡ್. ಓಕೆ, ಇವೆಲ್ಲ ಸ್ವಲ್ಪ ಗೊತ್ತಾದರೆ ಸಿ ಇ ಟಿಲೆಲ್ಲ ಇದು 10-20 ಸೆಕೆಂಡಲ್ಲಿ ಸಾಲ್ವ್ ಮಾಡ್ತೀರಿ. ಬಟ್ ಇಲ್ಲಿ ನಾವು ನಿಧಾನಕ್ಕೆ 5 ಮಾರ್ಕ್ಸಿಗಾದ್ರೆ ಹೆಂಗೆ ಮಾಡಬೇಕು ನೋಡೋಣ. ಈಗ ಫಸ್ಟ್ ಪಾರ್ಟಿಗೆ ನಾವು ಹೋಗೋಣ. ಪೊಸಿಷನ್ ಆಫ್ ಎಂತ್ ಬ್ರೈಟ್ ಫ್ರಿಂಜ್ ಅಂದಾಗ ನಾವು xn = n λd/d ಅಂತ ಬರಿತೀವಿ. ಇಲ್ಲಿ ಡಿ ಕೊಟ್ಟಿದ್ದಾರೆ 1.2 m, ಮಾಲ್ ಡಿನ ಕೊಟ್ಟಿದ್ದಾರೆ 2 mm ಅಂತೇಳಿ ನಾವು ಮೀಟ್ರಿಗೆ ಕನ್ವರ್ಟ್ ಮಾಡ್ಕೊಳ್ಳೋಣ. 2 × 10⁻³ m. ಫಾರ್ ಥರ್ಡ್ ಬ್ರೈಟ್ ಫ್ರಿಂಜ್ ಅಂದರೆ ಎನ್ ಏನಾಯಿತು ನಮಗೆ, n = 3 ಆಯಿತು. ಓಕೆ, ಲ್ಯಾಂಡಾ 650 nm ಯೂಸ್ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. 650 × 10⁻⁹ m ಆಯಿತು. ಹಾಗಾಗಿ ನಾವೀಗ xn ಫೈಂಡ್ ಔಟ್ ಮಾಡಬೇಕಂದ್ರೆ x3 ಅನ್ನು ಫೈಂಡ್ ಔಟ್ ಮಾಡಬೇಕು. ದಟ್ ಈಸ್ ವ್ಯಾಲ್ಯೂಸ್ ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡಿದ್ರಲ್ಲಿ ಎನ್ ಇದ್ದು 3 ಆಯಿತು, ಇಲ್ಲ ವೇವ್ ಲೆಂತ್ 650 × 10⁻⁹ D/d. ಕ್ಯಾಲ್ಕುಲೇಟ್ ಮಾಡಿ ಮತ್ತು ಸಿಂಪ್ಲಿಫೈ ಮಾಡಿ. ಸೊ ಯು ವಿಲ್ ಗೆಟ್ 1170 × 10⁻⁶ ಮೀಟರ್ ಆರ್ 1.17 × 10⁻³ m. ಇದು mmಗೂ ಕನ್ವರ್ಟ್ ಮಾಡ್ಬೋದು. ದಟ್ ಈಸ್ 1.17 mm ಆಗುತ್ತೆ. ಯಾಕೆಂದರೆ ಕೆಲವು ಆ ರೇಂಜಲ್ಲಿ ಇದ್ದಾಗ ನಾವು ಆ ರೀತಿ ಮಾಡ್ಕೋಬೋದು ಅಂತೇಳಿ. ಓಕೆ, ಈಗ ಒಂದು ಪಾರ್ಟ್ ಕ್ಲಿಯರ್ ಆಗಿದೆ. ನಾವೀಗ ನೆಕ್ಸ್ಟ್ ಪಾರ್ಟಿಗೆ ಹೋಗೋದಾದರೆ, ಪೊಸಿಷನ್ ಆಫ್ ಎಂತ್ ಬ್ರೈಟ್ ಫ್ರಿಂಜ್ ಫಾರ್ ವೇವ್ ಲೆಂತ್ λ1, ಇದನ್ನು ನಾನು xn = n λ1 d/d ಅಂತ ಬರಿತೀನಿ. ನಾವು ಫಸ್ಟ್ ವೇವ್ ಲೆಂತ್ಗೆ xn ಅಂತ ತಗೊಂಡಿದ್ದೀವಿ, ಎಂತ್ ಬ್ರೈಟ್ ಫ್ರಿಂಜು ಅದು λ1 ವೇವ್ ಲೆಂತ್ಗೆ xn ಡಿಸ್ಟೆನ್ಸ್ ಎಲ್ಲ ಆಗುತ್ತೆ ಅಂತೇಳಿ. ಹಾಗೆಯೇ ಇನ್ನೊಂದು m ಅಂತ ತಿದ್ಕೊಳ್ಳೋಣ.
ನಮ್ಗೆ ಗೊತ್ತಿಲ್ಲ, ಒಂದು 5-6 ಹೀಗೆ ಆಗಿರ್ಬೋದು. ಎಂತ ಬ್ರೈಟ್ ಫ್ರಿಂಜ್ ಫಾರ್ ವೇವ್ಲೆಂತ್ ಲ್ಯಾಂಬ್ಡಾ 2 ಅಂತ ತಗೊಂಡಾಗ, ಅಲ್ಲೇನಾಯ್ತು ಕೇಳಿದ್ರೆ ಎಂ ಅಂತ ತಗೊಳ್ಳೋಣ, ನಂಬರ್ಸ್ ಗೊತ್ತಿಲ್ಲ ನಮಗೆ ಯಾವ್ದು ಹೇಳಿ. ಲ್ಯಾಂಬ್ಡಾ 2 ಇದು ಎಕ್ಸ್ ಎಂ, ಬಟ್ ಇಲ್ಲೇನು ಎರಡು ಕೋಯಿನ್ಸೈಡ್ ಆಗಿದೆ ಅಂತೇಳಿ. ಒಂದು ವೇವ್ಲೆಂತಿನ ಎಂತ್ ಬ್ರೈಟ್ ಫ್ರಿಂಜು, ಇನ್ನೊಂದು ವೇವ್ಲೆಂತಿನ ಎಂತ್ ಬ್ರೈಟ್ ಫ್ರಿಂಜು. ಸೊ ಎರಡು ಕೋಯಿನ್ಸೈಡ್ ಆಗುತ್ತೆ ಅನ್ನೋದಾದ್ರೆ ಎಕ್ಸ್ ಎಂ ಈಸ್ ಈಕ್ವಲ್ ಟು ಎಕ್ಸ್ ಎಂ ಆಯ್ತಲ್ವ. ಹಾಗಾಗಿ ನಮ್ಗೇನಾಯ್ತು ಕೇಳಿದ್ರೆ ಇವೆರಡನ್ನ ಇಕ್ವೇಟ್ ಮಾಡಬೇಕಾಯ್ತು. ಇಕ್ವೇಟ್ ಮಾಡಿದಾಗ ಕಾಮನ್ ಇರೋದನ್ನೆಲ್ಲ ನಾವು ಕ್ಯಾನ್ಸಲ್ ಮಾಡ್ಕೊಂಡ್ರೆ ಎನ್ ಲ್ಯಾಂಡಾ 1 ಈಸ್ ಈಕ್ವಲ್ ಟು ಎಂ ಲ್ಯಾಂಬ್ಡಾ 2 ಅಂತ ಬಂತು. ಓಕೆ, ಸೊ ಲ್ಯಾಂಬ್ಡಾ 1 ಬೈ ಲ್ಯಾಂಬ್ಡಾ 2 ಈಸ್ ಈಕ್ವಲ್ ಟು ಎಂ ಬೈ ಎನ್ ಬಂತು. ಇಲ್ಲಿ ನೆನ್ಪಿಟ್ಕೊಳ್ಳಿ, ಎಂ ಅನ್ನೋದು ಯಾವುದಕ್ಕೆ ಲ್ಯಾಂಬ್ಡಾ 2 ಗೆ ಸಂಬಂಧಪಟ್ಟಿದ್ದು, ಎನ್ ಅನ್ನೋದು ನಮಗೆ ಲ್ಯಾಂಬ್ಡಾ 1 ಗೆ ಸಂಬಂಧಪಟ್ಟಿದ್ದು. ಓಕೆ, ಈಗ ನೆಕ್ಸ್ಟ್ ಏನ್ ಮಾಡ್ಬೇಕು ಹೇಳಿದ್ರೆ ಇಲ್ಲಿ ನಾವು ವ್ಯಾಲ್ಯೂಸ್ ಅನ್ನ ಹಾಕೋಣ, ಯಾವುದು ವೇವ್ ಲೆಂತ್ ಅನ್ನ. ಹಾಗಾಗಿ ವೇವ್ ಲೆಂತ್ ಅನ್ನ ನ್ಯಾನೋಮೀಟರ್ ಯಾವ್ದ್ರಲ್ಲಿ ಹಾಕಿ ರೇಷಿಯೋಸ್ ಇದೆಯಲ್ಲ ಅಲ್ಲಿ ಕ್ಯಾನ್ಸಲ್ ಆಗುತ್ತೆ, ಯೂನಿಟ್ ಯಾವ್ದಿದ್ರು ಯೂನಿಟ್ ಲೆಸ್ ಆಗುತ್ತೆ. ಸೊ ಹಾಗಾಗಿ 650 ಡಿವೈಡ್ ಬೈ 520. ನೀವು ಕ್ಯಾಲ್ಕುಲೇಟರ್ ತಗೊಂಡು ಇದನ್ನ ರೇಷಿಯೋ ಮಾಡೋದಲ್ಲ ಮಕ್ಕಳೇ. ಇಲ್ಲಿ ಏನು ಕೇಳಿದ್ರೆ ಎಂ ಆ್ಯಂಡ್ ಎನ್ ಆರ್ ಇಂಟಿಜರ್ಸ್, ಅಲ್ಲಿ ಫ್ರ್ಯಾಕ್ಷನ್ಸ್ ಬರಬಾರ್ದು. ಹಾಗಾಗಿ ಸಿಂಪಲ್ ಆಗಿ ಕ್ಯಾನ್ಸಲ್ ಮಾಡ್ತಾ ಹೋಗ್ಬೇಕು ನಿಮಗೆ. ಸೊ 13 ಟೇಬಲ್ ನೆನ್ಪು ಮಾಡ್ಕೊಂಡು ಇದು ಕ್ಯಾನ್ಸಲ್ ಆಗುತ್ತೆ ಅಂತ ಗೊತ್ತಾಗುತ್ತೆ. ಸೊ ಹಾಗಾಗಿ ಎಂ ಬೈ ಎನ್ ಈಸ್ ಈಕ್ವಲ್ ಟು 5/4 ಅಂತ. ಹಾಗಾದ್ರೆ ಏನರ್ಥ ಇಲ್ಲಿ, ಎಂ ಅನ್ನೋದು 5 ಆಯಿತು, ಎನ್ ಈಸ್ ಈಕ್ವಲ್ ಟು 4 ಆಯಿತು. ನೋಡಿ ಎಂ ಎಲ್ಲಿದೆ ಎನ್ ಎಲ್ಲಿದೆ ಅಂತ ನೋಡಿ. ಹಾಗಾಗಿ ವೇವ್ಲೆಂತ್ ಲ್ಯಾಂಬ್ಡಾ 1 4th ಬ್ರೈಟ್ ಫ್ರಿಂಜ್ ಎನ್ ಸಂಬಂಧಪಟ್ಟಿದ್ದು, ಫಾರ್ ವೇವ್ಲೆಂತ್ ಲ್ಯಾಂಬ್ಡಾ 2 5th ಬ್ರೈಟ್ ಫ್ರಿಂಜ್. ನೀವು ಈ ಥರ ಸಬ್ಸ್ಟಿಟ್ಯೂಟ್ ಮಾಡಿದರೆ ಎರಡು ಡಿಸ್ಟೆನ್ಸು ಸೇಮ್ ಬರುತ್ತೆ. ಓಕೆ, ಈಗ ನಾವೇನು ಮಾಡುವ ಕೇಳಿದರೆ ಯಾವುದೋ ಒಂದು ವೇವ್ಲೆಂತ್ಗಳನ್ನು ಲ್ಯಾಂಬ್ಡಾ 1ಗೆ 4th ಬ್ರೈಟ್ ಫ್ರಿಂಜ್, ಯಾಕೆಂದರೆ ಡಿಸ್ಟೆನ್ಸ್ ಬೇಕಲ್ಲ ನಮಗೆ, ಎನ್ ಈಸ್ ಈಕ್ವಲ್ ಟು 4 ಆಗುತ್ತೆ ಲ್ಯಾಂಬ್ಡಾ 1ಗೆ. ಸೊ ಆ ಪ್ರಕಾರ ನಾವು ಎಕ್ಸ್ ಎನ್ ಅನ್ನು ಫೈಂಡ್ ಔಟ್ ಮಾಡಿದ್ರೆ ಅಂದರೆ ಎಕ್ಸ್ 4 ಅನ್ನು ಫೈಂಡ್ ಔಟ್ ಮಾಡಿದರೆ 4 × 650 × 10⁻¹⁹ ಇಂಟು 1.2 ಡಿವೈಡ್ ಬೈ 2 × 10⁻³ ಆಯಿತು. ಸೊ ಇದನ್ನು ಸಿಂಪ್ಲಿಫೈ ಮಾಡಿ ನಿಮಗೆ 1.560 × 10⁻⁶ ಮೀಟರ್ ಬರುತ್ತೆ. ಇದನ್ನು ಬೇಕಾದರೆ ಎಂ ಎಮ್ ಕನ್ವರ್ಟ್ ಮಾಡಿ, ದಟ್ ಈಸ್ 1.56 mm ಅಂತ ಬರುತ್ತೆ. ಸೊ ಇಲ್ಲಿ ನೀವು ಇನ್ನೊಂದು ಪ್ರಾಕ್ಟೀಸ್ ಮಾಡ್ಬೋದು. ನಾನು ಒಂದು ಲ್ಯಾಂಬ್ಡಾ 1 ವೇವ್ ಲೆಂತ್ ಅನ್ನು ತಗೊಂಡೆ, ನೀವು ಲ್ಯಾಂಬ್ಡಾ 2 ತಗೊಂಡ್ರೆ ಏನು ಮಾಡಬೇಕು, ಎನ್ ವ್ಯಾಲ್ಯೂ ನಾವು ತಗೊಂಡಿದ್ದೇವೆ ಎಂ ವ್ಯಾಲ್ಯೂನ ತಗೊಂಡು ಮಾಡಬೇಕಾಗುತ್ತೆ. ಓಕೆ, ಸೊ ನೆಕ್ಸ್ಟ್, ಓಕೆ, ಇಷ್ಟು ಪ್ರಾಬ್ಲಮ್ಸು ಎಕ್ಸಸೈಜಲ್ಲಿ ಉಳ್ಕೊಂಡಿರುವಂಥ ಪ್ರಾಬ್ಲಮ್ಗಳು. ಇದರಲ್ಲಿ ಒಂದನ್ನು ನಿಮಗೆ ಟೆಸ್ಟಲ್ಲಿ ಕೇಳಿದರೆ ಖಂಡಿತ ನಿಮ್ಗೆ ಹೆಲ್ಪ್ ಆಗುತ್ತೆ ಅನ್ಕೋತೀನಿ. ಸೊ ಥ್ಯಾಂಕ್ ಯು.